ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಯಾರೆಲ್ಲ ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದೀರಾ, ನಾನು ಅನುಷಾ, ಬೆಂಗಳೂರಿಂದ ಕನ್ನಡ ಯೂಟ್ಯೂಬ್ ವಿಡಿಯೋಸ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ, ಸೊ ನನ್ನ ಹಳೆ ವ್ಯೂವರ್ಸ್ಗೆ ಅಥವಾ ನನ್ನ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರೋ ಹಾಗೆ, ನನ್ನ ಮಗಳದ್ದು ಅನ್ನಪ್ರಾಶನನ ನಾನು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಮಾಡಿಸಿದ್ದು. ಸೊ ನನಗೆ ಈಗಲೂ ತುಂಬ ಕ್ವಶನ್ಸ್ಗಳು ಬರುತ್ತೆ ಕಮೆಂಟ್ಸಲ್ಲಿ. ಸೊ ಯಾರೆಲ್ಲ ನೋಡ್ತಾ ಇರ್ತಾರಲ್ಲ, ಕ್ವಶನ್ಸ್ಗಳು ಕೇಳ್ತಾನೆ ಇರ್ತಾರೆ, ಯಾಕೆ ಅಲ್ಲಿ ಹೊರನಾಡಲ್ಲಿ ಮಾಡಿಸಿದ್ರಿ, ಸೊ ಎಷ್ಟು ಮಂತಲ್ಲಿ ಇದ್ದಾಗ ಮಾಡಿಸ್ಬೇಕು, ಏನೆಲ್ಲ ಕ್ಯಾರಿ ಮಾಡಬೇಕು, ಎಷ್ಟು ಚಾರ್ಜ್ ಮಾಡ್ತಾರೆ, ಮುಂಚೆನೆ ಬುಕಿಂಗ್ ಮಾಡ್ಕೊಂಡಿರ್ಬೇಕಾ, ಹೇಗೆ ಅಲ್ಲೋದ್ರೆ ನಡೆಯುತ್ತಾ, ಸೊ ಎಲ್ಲಿ ಸ್ಟೇ ಆಗಿದ್ರಿ, ಏನು ಎತ್ತಾ, ಸೊ ತುಂಬಾ ಡೌಟ್ಸ್ಗಳಿವೆ. ಸೊ ಅದಕ್ಕೆ ಎಲ್ಲಾ ಸೇರಿ ಒಂದು ವಿಡಿಯೋದಲ್ಲಿ ನಾನು ಆನ್ಸರ್ ಕೊಟ್ರೆ ಸೊ ನಿಮ್ಗೆಲ್ಲರಿಗೂ ಒಂದು ಕ್ಲಾರಿಫಿಕೇಶನ್ ಸಿಕ್ಕಂಗಾಗತ್ತೆ. ಸೊ ನೀವು ನಿಮ್ಮ ಯಾರಾದ್ರೂ ನಿಮ್ಮ ಮಗುಗೂ ನೀವೇನಾದ್ರೂ ಅನ್ನಪ್ರಾಶನ ಹೊರನಾಡಲ್ಲಿ ಮಾಡಿಸ್ಬೇಕು ಅನ್ನಂಗಿದ್ರೆ, ಅಥವಾ ನಿಮ್ಮ ರಿಲೇಟಿವ್ಸ್ ಅಲ್ಲಿ ಯಾರಾದ್ರೂ ಚಿಕ್ಕ ಮಕ್ಕಳುಗಳಿದ್ರೆ, ಸೊ ನಿಮ್ಗೆಲ್ಲ ಒಂದು ಇನ್ಫಾರ್ಮೇಶನ್ ವಿಡಿಯೋ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಎಲ್ಲದಕ್ಕೂ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಉತ್ತರ ಕೊಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಫಸ್ಟ್ ಆಫ್ ಆಲ್ ಅನ್ನಪ್ರಾಶನ ಏನು ಅಂದ್ರೆ ಹೇಳ್ಬಿಡ್ತೀನಿ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಮಕ್ಕಳಿಗೆ ನಾವು ಒಂದು 5-6 ತಿಂಗಳವರೆಗೂ ಸೊ ಎದೆ ಹಾಲು ಅಥವಾ ನಾರ್ಮಲ್ ಹಾಲನ್ನೇ ಕೊಡ್ತಾ ಇರ್ತೀವಿ. ಸೊ ಯಾವುದೇ ರೀತಿಯ ಅನ್ನನ ನಾವು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿಸಿರಲ್ಲ. ಸೊ ಮಕ್ಕಳಿಗೆ ಹೊಸದಾಗಿ ನಾವು ಅನ್ನ ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆ ಸೊ ಕೆಲವೊಂದು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಬಿಟ್ಟು ದೇವರ ಬ್ಲೆಸ್ಸಿಂಗ್ ಇಂದ ಸೊ ಮಕ್ಕಳಿಗೆ ಫಸ್ಟ್ ಟೈಮ್ನ ಅನ್ನನ ಫೀಡ್ ಮಾಡೋದು. ಸೊ ಈ ಪ್ರೊಸೀಜರ್ನ ಅನ್ನಪ್ರಾಶನ ಅಂತ ಹೇಳ್ತಾರೆ. ಸೊ ಇದನ್ನ ತುಂಬಾ ದೇವಸ್ಥಾನಗಳಲ್ಲಿ ಮಾಡ್ತಾರೆ, ಅದರಲ್ಲೂ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ತುಂಬಾ ಇದನ್ನ ಫಾಲೋ ಮಾಡ್ತಾರೆ. ಸೊ ನನ್ಗೂ ಪರ್ಸನಲ್ ಆಗಿ ಅಲ್ಲೇ ನನ್ನ ಮಗಳಿಗೆ ಪ್ರಾಶನ ಮಾಡಿಸ್ಬೇಕು ಅಂತ ತುಂಬಾ ಆಸೆ ಇತ್ತು. ಏನಪ್ಪಾ ಅಂತಂದ್ರೆ, ಅಲ್ಲಿ ಗೊತ್ತಿರೋ ಹಾಗೆ ಮೇನ್ ಹೊರನಾಡಲ್ಲೇ ಅನ್ನಪೂರ್ಣೇಶ್ವರಿ ದೇವಿ ನೆಲೆಸಿದ್ದಾರೆ ಅಂತ ಹೇಳ್ತಾರೆ. ಸೊ ಅಲ್ಲಿ ಫಸ್ಟ್ ಅವಳಿಗೆ ಅನ್ನಪ್ರಾಶನ ಮಾಡಿಸ್ಬಿಟ್ಟು ಅಲ್ಲಿನ ಪ್ರಸಾದ ಅವಳಿಗೆ ಫಸ್ಟ್ ಟೈಮ್ ತಿನ್ಸಿದಾಗ ಅವಳ ಜೀವನ ಪೂರ್ತಿ ಯಾವುದೇ ರೀತಿಯ ಅವಳಿಗೆ ಏನೇ ಕಷ್ಟಗಳು ಬಂದ್ರು ಅನ್ನಕ್ಕೆ ಯಾವುದೇ ರೀತಿಯ ಅವಳಿಗೆ ತೊಂದರೆ ಆಗ್ಬಾರ್ದು, ಸೊ ಜೀವನ ಪೂರ್ತಿ ಅವಳಿಗೆ ಅನ್ನದ ಅನ್ನಪೂರ್ಣೇಶ್ವರಿ ದೇವಿ ಅನುಗ್ರಹ ಇರಲಿ ಅನ್ನೋ ಕಾರಣಕ್ಕೆ ಸೊ ನಾನು ಅಲ್ಲಿ ಮಾಡಿಸ್ಬೇಕು ಅಂತ ಆಸೆ ಇತ್ತು. ಸೊ ಕೊನೆಗೆ ಅಲ್ಲಿಗೂ ಅಲ್ಲೇ ಹೋಗಿ ಮಾಡಿಸ್ಕೊಂಡು ಬಂದ್ವಿ. ಸೊ ಆಲ್ಮೋಸ್ಟ್ ಗೊತ್ತಿರಂಗೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ 320 ಕಿಲೋಮೀಟರ್ಸ್ ಏನೋ ಇದೆ ಬೆಂಗಳೂರಿಂದ. ಸೊ ನೀವು ಹೋಗಿ ನೀವು ಆರಾಮಾಗಿ ಹೋಗ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಎಲ್ಲಿ ಸ್ಟೇ ಆಗಿದ್ರಿ ಅಂತ ಕೇಳಿದ್ರಿ. ದೇವಸ್ಥಾನದಿಂದ ಒಂದು 1 ಕಿಲೋಮೀಟರ್ ದೂರದಲ್ಲಿ ಮಾತಾ ಕಂಫರ್ಟ್ಸ್ ಅಂತ ಒಂದು ಲಾಡ್ಜಿಂಗ್ ಇದೆ. ಸೊ ಅಲ್ಲಿ ನಾವು ಸ್ಟೇ ಆಗಿದ್ದು. ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದೆ, ನಾನು ಕೊಟ್ಟಿರ್ತೀನಿ, ಬೇಕಿದ್ರೆ ನೀವು ಮುಂಚೆನೆ ಬುಕಿಂಗ್ ಮಾಡ್ಕೊಂಡು ಹೋಗ್ಬೋದು. ಸೊ ದೇವಸ್ಥಾನದ ಹತ್ರನೇ ಅಂದ್ರೆ ಅಕ್ಕಪಕ್ಕದಲ್ಲೇನೆ ತುಂಬಾ ಲಾಡ್ಜಿಂಗ್ಸ್ಗಳಿದೆ. ಸೊ ನೇತ್ರಾವತಿ, ಶರಾವತಿ ಎಲ್ಲ ನದಿಗಳ ಹೆಸರಿಟ್ಬಿಟ್ಟು ದೊಡ್ಡ ದೊಡ್ಡ ಲಾಡ್ಜಿಂಗ್ ಎಲ್ಲ ಮಾಡಿದ್ದಾರೆ. ಅಲ್ಲೂ ಬೇಕಿದ್ರೆ ನೀವು ಹೋಗಿ ಸ್ಟೇ ಮಾಡ್ಬೋದು, ಅಲ್ಲೆಲ್ಲ ಆಲ್ಮೋಸ್ಟ್ ಫ್ರೀ ಸ್ಟೇನೆ ಸಿಗತ್ತೆ. ಬಟ್ ನಾವು ಯಾಕೆ ಬೇಕು, ರಿಸ್ಕ್ ಯಾಕೆ ತಗೊಳ್ಳೋದು, ಕೆಲವೊಂದ್ಸಲ ಏನಾದ್ರೂ ಫಂಕ್ಷನ್ಸ್ ಗಳಿದ್ರೆ ಅಥವಾ ವೀಕೆಂಡ್ಸ್ ಗಳಿದ್ರೆ ಫುಲ್ ಆಗಿರುತ್ತಲ್ಲ ಫ್ರೀ ಸ್ಟೇಸ್ ಎಲ್ಲ. ಸೊ ಯಾಕೆ ರಿಸ್ಕ್, ಅಲ್ಲಿಗೆ ಹೋದ್ಮೇಲೆ ಅಷ್ಟೊತ್ತಲ್ಲಿ ಹುಡ್ಕೋದು, ಮಗು ಕರ್ಕೊಂಡು ಅಂತ ಹೇಳ್ಬಿಟ್ಟು ಇವ್ರದ್ದು ನಮ್ಗೆ ಮುಂಚೆನೆ ಕಾಂಟ್ಯಾಕ್ಟ್ ಗೊತ್ತಿರೋದ್ರಿಂದ ಸೊ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ರೂಮ್ನ ಬುಕ್ ಮಾಡ್ಬಿಟ್ಟು ನಾವು ಹೋಗಿದ್ವಿ. ಸೊ ಇಲ್ಲಿ ಆಲ್ಮೋಸ್ಟ್ ರೂಮ್ಸ್ ನಿಮ್ಗೆ 500 to 2000. ಸೊ ಕೆಲವು ಸಲ ಅದು ಪೀಕ್ ಟೈಮ್ ಅಲ್ಲಿ ಅದನ್ನ ಜಾಸ್ತಿ ಕೂಡ ಮಾಡ್ತಾರೆ, ಡಿಪೆಂಡ್ಸ್. ಸೊ ಎಕ್ಸಾಕ್ಟ್ ಅಮೌಂಟ್ ಹೇಳಕ್ ಆಗಲ್ಲ. ಸೊ ಆ ರೇಂಜ್ ಅಲ್ಲಿ ನಿಮ್ಗೆ ಒಳ್ಳೆ ರೂಮ್ಸ್ಗಳು 1 ನೈಟ್ಗೆ ಸಿಗತ್ತೆ. ಸೊ ನೀವು ಕೂಡ ಯಾರಾದ್ರೂ ಹೋಗಂಗಿದ್ರೆ ಆರಾಮಾಗಿ ಹೋಗಿ ಸ್ಟೇ ಆಗ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಬಂದು, ಮಕ್ಕಳಿಗೆ ಯಾವ ಏಜ್ ಅಲ್ಲಿ ಅನ್ನಪ್ರಾಶನ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಸೊ ಯೂಶಲಿ ಹೇಳ್ತಾರೆ 5 to 8 ಮಂತ್ಸ್ ಆ ಟೈಮ್ ಅಲ್ಲಿ ಅನ್ನಪ್ರಾಶನ ಮಾಡಿಸ್ತಾರೆ. ಸೊ ಅದರಲ್ಲೂ ಹೇಳ್ತಾರೆ ಹೆಣ್ಮಕ್ಳಿಗೆ ಬೆಸ ಸಂಖ್ಯೆ ಅಂದ್ರೆ ಆಡ್ ಮಂತ್ಸ್ ಅಲ್ಲಿ ಅಂದ್ರೆ 5 and 7 ಮಂತ್ಸ್ ಅಲ್ಲಿ ಅನ್ನಪ್ರಾಶನ ಮಾಡಿಸ್ಬೇಕು, ಬಾಯ್ಸ್ಗೆ 6 and 8 ಮಂತ್ಸ್ ಅಲ್ಲಿ ಅನ್ನಪ್ರಾಶನ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಸೊ ಅದು ಏನಕ್ಕೆ ಅಂತ ನನಗೂ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಸೊ ಗೊತ್ತಿಲ್ಲದ ವಿಷಯ ಅದು ಇದು ಹೇಳಬಿಟ್ಟು ಗೊತ್ತಿಲ್ಲ ಅನ್ನೋದೇ ಬೆಸ್ಟ್. ಸೊ ನನಗೆ ಗೊತ್ತಿಲ್ಲ, ಬಟ್ ನನ್ನ ಪರ್ಸನಲ್ ಒಪಿನಿಯನ್ ಏನಪ್ಪಾ ಅಂತಂದ್ರೆ, ನೀವು ಯಾವಾಗ ಮಕ್ಕಳಿಗೆ ಸಾಲಿಡ್ಸ್ನ ಅಥವಾ ಊಟ ಸ್ಟಾರ್ಟ್ ಮಾಡ್ತಿರೋ ಸೊ ಆ ಟೈಮಲ್ಲಿ ಹೋಗಿ ಅನ್ನಪ್ರಾಶನ ಮಾಡಿಸ್ಕೊಂಡು ಬಂದ್ರೆ ಸಾಕು. ಬಿಕಾಸ್ ಏನಪ್ಪಾ ಅಂದ್ರೆ, ಕೆಲವರಿಗೆ 3 ತಿಂಗಳ ಮಗುಗೆನೆ ನಾವು ಕೆಲವರು ಸಾಲಿಡ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಯಾಕಂದ್ರೆ ಅವರ ವರ್ಕಿಂಗ್ ಮದರ್ಸ್ ಇರ್ತಾರೆ, ಅವ್ರ ಅಮ್ಮಂದ್ರು ಹೊರಗಡೆ ಹೋಗಿ ಕೆಲಸ ಮಾಡುವಂತ ನೆಸೆಸಿಟಿ ಇರುತ್ತೆ, ಕೆಲವರಿಗೆ ಎದೆ ಹಾಲು ಬರ್ತಾ ಇರಲ್ಲ, ಸೊ ನಾರ್ಮಲ್ ಅದು ಏನ್ ಫಾರ್ಮುಲಾ ಮಿಲ್ಕ್ ಕೊಡ್ತಾ ಇರ್ತಾರೆ ಅದನ್ನು ಸಾಕಾಗ್ತಿರಲ್ಲ, ಸೊ ಈ ರಾಗಿ ಸರಿ ಏನೆಲ್ಲ ಬೇಗನೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಡಿಪೆಂಡ್ಸ್, ಕೆಲವ್ರು 3 ಮಂತ್ಸ್ಗೆ ಮಾಡ್ತಾರೆ, ಕೆಲವ್ರು 6 ಕಂಪ್ಲೀಟ್ ಆದ್ಮೇಲೆ ಮಾಡ್ತಾರೆ, ಸೊ ಕೆಲವ್ರು ಎಕ್ಸಾಕ್ಟ್ 6ಗೆ ಮಾಡ್ತಾರೆ. ಸೊ
ಡಿಪೆಂಡ್ಸ್ ಆಗತ್ತೆ. ಸೊ ಯಾವಾಗ ನೀವು ಇಂಟ್ರೊಡ್ಯೂಸ್ ಮಾಡಿದ್ರು, ಸೊ ಅದು ಮಾಡ್ಸಕ್ಕಿಂತ ಮುಂಚೆ ಹೋಗಿ ನೀವು ಅನ್ನಪ್ರಾಶನ ಮಾಡಿಸ್ಕೊಂಡು ಬಂದ್ರೆ ಆಯ್ತು. ಸೊ ನಮ್ಮ ಮಗಳಿಗೆ ನಾವು 5 ಮಂತ್ಸ್ ಲಾಸ್ಟ್ ಅಲ್ಲಿ ಮಾಡಿಸಿದ್ದು. ಸೊ ನಾನು 6 ಮಂತ್ ಇಂದ ಅವಳಿಗೆ ಸಾಲಿಡ್ಸ್ ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತಿತ್ತು. ಸೊ 5 ಮಂತ್ ಎಂಡ್ ಅಲ್ಲಿ ಹೋಗಿ ಮಾಡಿಸ್ಕೊಂಡು ಬಂದು ಒಂದ್ಸಲ ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿ ಏನೇನ್ ಕೊಡ್ಬೇಕು ಏನು ಎತ್ತ ಅಂತ ಮಾಡ್ಬಿಟ್ಟು ಎಕ್ಸಾಕ್ಟ್ 6 ಇಂದ ಅವಳಿಗೆ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅನ್ಕೊಂಡು ಪ್ಲಾನ್ ಮಾಡಿಕೊಂಡು 5 ಎಂಡಿಂಗ್ ಅಲ್ಲಿ ಹೋಗಿ ಅನ್ನಪ್ರಾಶನ ಮಾಡಿಸ್ಕೊಂಡು ಬಂದ್ವಿ. ನೆಕ್ಸ್ಟ್ ಕ್ವಶನ್ ಬಂದು, ಸೊ ಮುಂಚೆನೆ ಏನಾದ್ರೂ ಈ ಪ್ರೊಸೀಜರ್ಗೆ ಏನಾದ್ರೂ ಬುಕಿಂಗ್ ಮಾಡ್ಬೇಕಾ ಅಂತ ಇದೆ. ಸೊ ಯಾವುದೇ ರೀತಿಯ ಬುಕಿಂಗ್ ಇಲ್ಲ, ನೀವು ಡೈರೆಕ್ಟ್ ಆಗಿ ಹೋಗಿ ಹೊರಗಡೆ ಅಲ್ಲಿ ನಾರ್ಮಲ್ ನೀವೇನೇನ್ ಸೇವೆಗಳನ್ನ ಮಾಡಿಸ್ಬೇಕು ಅಲ್ಲಿ ಒಂದು ಸಪರೇಟ್ ಕೌಂಟರ್ ಇರುತ್ತೆ, ಸೇವಾ ಕೌಂಟರ್, ನೀವು ಅಲ್ಲಿ ಹೋಗಿ ಟಿಕೆಟ್ ನ ಪರ್ಚೇಸ್ ಮಾಡ್ಕೊಂಡು ಡೈರೆಕ್ಟ್ ದೇವಸ್ಥಾನದ ಒಳಗಡೆ ಹೋಗಿ ಮಾಡಿಸ್ಕೋಬಹುದು. ಸೊ ನೆಕ್ಸ್ಟ್ ಕ್ವಶನ್ ಬಂದು, ಎಷ್ಟು ಚಾರ್ಜ್ ಮಾಡ್ತಾರೆ ಅನ್ನಪ್ರಾಶನಕ್ಕೆ ಅಂದ್ರೆ 250 ರುಪೀಸ್ ಚಾರ್ಜ್ ಮಾಡ್ತಾರೆ ಹೊರನಾಡ್ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ. ಸೊ ನೆಕ್ಸ್ಟ್ ಟೈಮಿಂಗ್ಸ್ ಎಲ್ಲ ಏನೇನು ಅಂತಂದ್ರೆ, ಬೆಳಿಗ್ಗೆ 7:30 ಮಧ್ಯಾಹ್ನ 12:30. ಸೊ ಇಷ್ಟು ಟೈಮಿಂಗ್ಸ್ ಅಲ್ಲಿ ಅವರು ಅನ್ನಪ್ರಾಶನ ಮಾಡ್ತಾರೆ. ನೀವು ಆಮೇಲೆ 12:30 ಮೇಲ್ ಹೋಗಿ ನೀವು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಅಲ್ಲಿ ಕೌಂಟರ್ ಕ್ಲೋಸ್ ಮಾಡ್ಬಿಟ್ಟಿರ್ತಾರೆ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆವರೆಗೂ ಕಾಯ್ಲೇಬೇಕು. ಸೊ ಆದಷ್ಟು ಬೆಳಗ್ಗೆನೆ ಹೋಗಿ ಮಾಡಿಸ್ಕೊಳ್ಳಿ. ಬೆಸ್ಟ್ ಏನಪ್ಪಾ ಅಂದ್ರೆ ಚಿಕ್ಕ ಮಗು ಇಟ್ಕೊಂಡು ನೀವು ನೆಕ್ಸ್ಟ್ ಹಿಂದಿನ ದಿನನೇ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಅಲ್ಲಿ ನೈಟ್ ಸ್ಟೇ ಆಗ್ಬಿಟ್ಟು, ಯಾಕಂದ್ರೆ ಜರ್ನಿ ಆಲ್ಮೋಸ್ಟ್ ಬೆಂಗಳೂರಿಂದ ಒಂದು 6 ಅವರ್ಸ್ ಅಂತೂ ಹಿಡ್ದೇ ಹಿಡಿಯುತ್ತೆ. ಸೊ ಅಷ್ಟು ಅವರ್ ಮಕ್ಳು ಜರ್ನಿ ಮಾಡಿರೋದ್ರಿಂದ ತುಂಬಾ ಟಯರ್ಡ್ ಆಗಿರ್ತಾರೆ. ಸೊ ಓವರ್ ನೈಟ್ ಮಕ್ಳಿಗೆ ರೆಸ್ಟ್ ಕೊಟ್ಟು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಅವ್ರಿಗೆ ಈ ಸೇವೆನ ಮಾಡಿಸಿದ್ರೆ ಬೆಸ್ಟ್ ಅಂತ ನನ್ನ ಒಪಿನಿಯನ್. ಸೊ ನಾವು ಕೂಡ ಅದನ್ನೇ ಫಾಲೋ ಮಾಡಿದ್ದು. ಸೊ ನೀವು ಆತರ ಮಾಡಿದ್ರೆ ಮಕ್ಳಿಗಾಗಿರ್ಬೋದು ತಾಯಿಗಾಗಿರ್ಬೋದು, ಸೊ ಒಂದು ರೆಸ್ಟ್ ಅಂತ ಸಿಗತ್ತೆ. ನೆಕ್ಸ್ಟ್ ಈ ಅನ್ನಪ್ರಾಶನ ಅದು ಪ್ರೊಸೀಜರ್ ಎಷ್ಟು ಟೈಮಿಂಗ್ಸ್ ಹಿಡಿಯುತ್ತೆ ಅಂತ, ಸೊ ಒಂದು 15-20 ಮಿನಿಟ್ಸ್ ಇಷ್ಟು ಟೈಮ್ ಅಲ್ಲೇ ಅದು ಏನೇನು ಪೂಜೆ ಪುನಸ್ಕಾರಗಳನ್ನ ಎಲ್ಲಾನು ಕೂಡ ಈ ಟೈಮಿಂಗ್ಸ್ ಒಳಗಡೆನೆ ಮಾಡಿ ಕಳಿಸ್ತಾರೆ. ನೆಕ್ಸ್ಟ್ ಯಾರೆಲ್ಲ ಹೋಗ್ಬೇಕು, ಯಾರೆಲ್ಲ ಕಂಪಲ್ಸರಿ ಇದೆ ಇದು ಅನ್ನಪ್ರಾಶನ ಮಾಡ್ಸಕ್ಕೆ, ಯಾರಾದ್ರೂ ಪರ್ಟಿಕ್ಯುಲರ್ ಆಗಿ ಕರ್ಕೊಂಡು ಹೋಗ್ಬೇಕಾ ಏನು ಎತ್ತ ಅಂತ ಇರತ್ತೆ. ಸೊ ಸೋದ್ರ ಮಾವ ಇದ್ರೆ ಸೋದ್ರ ಮಾವನ ಖಂಡಿತ ಕರ್ಕೊಂಡು ಹೋಗಿ, ಬಿಕಾಸ್ ಒಂದ್ ಮಗುಗೆ ಸೋದ್ರ ಮಾವನ ಪ್ಲೇಸ್ ತುಂಬಾ ಇದೆ ಟಿಲ್ ಮದ್ವೆ ಆಗೋವರ್ಗುನು. ಸೊ ಏನೇ ಫಸ್ಟ್ ಇದ್ರು ನಾಮಕರಣ ಆಗಿರ್ಬೋದು, ಈ ಅನ್ನಪ್ರಾಶನ ಆಗಿರ್ಬೋದು, ಎಲ್ಲದಕ್ಕೂ ಫಸ್ಟ್ ಟಿಲ್ ಮದ್ವೆವರ್ಗುನು ಸೋದ್ರ ಮಾವನ ರೋಲ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಬೈ ಚಾನ್ಸ್ ಮಗುಗೆ ಸೋದ್ರ ಮಾವನ್ ಇದ್ರೆ ಸೋದ್ರ ಮಾವನ್ ಕರ್ಕೊಂಡು ಹೋಗಿ. ನೆಕ್ಸ್ಟ್ ಬಂದು ಅಪ್ಪ ಅಮ್ಮ, ಸೊ ಅವ್ರು ಇದ್ದೇ ಇರತ್ತೆ. ನೆಕ್ಸ್ಟ್ ಬಂದು ರಿಲೇಟಿವ್ಸ್ ಇಷ್ಟೇ ಅಂತಲ್ಲ, ನಿಮ್ ಇಷ್ಟ ಎಲ್ಲ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಂಗಿದ್ರೆ ಹೋಗ್ಬೋದು. ಸೊ ಅದೆಲ್ಲ ಏನ್ ಕಂಪಲ್ಸರಿ ಇಲ್ಲ, ಬಟ್ ಸೋದ್ರ ಮಾವ ಅಪ್ಪ ಅಮ್ಮ ಇಷ್ಟು ಜನ ಮಾತ್ರ ಕಂಪಲ್ಸರಿ. ಸೊ ಕೆಲವರಿಗೆ ಸೋದ್ರ ಮಾವ ಇರಲ್ಲ, ಅಂತವ್ರು ಏನ್ ಮಾಡೋದು ಅಂದ್ರೆ ಏನು ಮಾಡಂಗಿಲ್ಲ, ಅಪ್ಪ ಅಮ್ಮ ಇರ್ತಾರಲ್ಲ ಸಾಕು. ಸೊ ನೀವು ಇಷ್ಟು ಜನ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ಬೋದು. ಕೆಲವ್ರು ಅಪ್ಪ ಅಮ್ಮ ಕೂಡ ಬಂದು ಮಾಡಿಸ್ಕೊಂಡು ಹೋಗ್ತಾರೆ, ಕೆಲವ್ರು ಅಂತೂ ಇಡೀ ಖಾನ್ದಾನೆ ಬಂದಿರತ್ತೆ, ಎರಡು ಸೈಡ್ ಫ್ಯಾಮಿಲಿ ಫುಲ್ ಫ್ಯಾಮಿಲಿ ಬಂದಿರ್ತಾರೆ. ಸೊ ಡಿಪೆಂಡ್ಸ್, ಒಂದೊಂದ್ ಫ್ಯಾಮಿಲಿ ಟು ಒಂದ್ ಫ್ಯಾಮಿಲಿ ಡಿಪೆಂಡ್ಸ್ ಆಗುತ್ತೆ. ಸೊ ಯಾರು ಬೇಕಾದ ಎಷ್ಟು ಜನ ಬೇಕಿದ್ರು ಹೋಗಿ ಮಾಡಿಸ್ಕೋಬಹುದು. ಸೊ ಇಷ್ಟೇ ಜನನ ಅಲೋ ಮಾಡ್ತಾರೆ ಅಂತ ಏನಿಲ್ಲ. ನೆಕ್ಸ್ಟ್ ಕ್ವಶನ್ ಬಂದು, ಏನೆಲ್ಲ ಥಿಂಗ್ಸ್ ನ ನಾವು ಕ್ಯಾರಿ ಮಾಡ್ಬೇಕು ಅಂತ ಕ್ವಶನ್. ಸೊ ಏನಿಲ್ಲ, ಸಿಲ್ವರ್ ಸ್ಪೂನ್ ಮತ್ತೆ ಬೌಲ್ ಈ ಎರಡೇ ಐಟಮ್ನ ನೀವು ಕ್ಯಾರಿ ಮಾಡ್ಬೇಕಾಗಿರೋದು. ಸೊ ಅಲ್ಲೇ ಪ್ರಸಾದನ ಪ್ರಿಪೇರ್ ಮಾಡಿ ಪೂಜೆಗೆ ಏನೇನ್ ಬೇಕು ಎಲ್ಲ ಅವರೇ ತಗೊಂಡ್ ಬರ್ತಾರೆ. ಸೊ ನೀವು ಹೋದ ತಕ್ಷಣ ಅದ ಸಿಲ್ವರ್ ಬೌಲ್ ಇದೆಯಲ್ಲ ಅದನ್ನ ಇಸ್ಕೊಂಡು ಹೋಗಿ ದೇವಸ್ಥಾನದಲ್ಲೇ ಪ್ರಿಪೇರ್ ಮಾಡಿರುವಂತಹ ಪ್ರಸಾದ ತಗೊಂಡ್ ಬಂದು ಮಗುಗೆ ಕೊಡೋದು. ಸೊ ಸಿಲ್ವರ್ ಫಸ್ಟ್ ಗೆ ಯಾಕೆ ಸಿಲ್ವರ್ ಅಂತಂದ್ರೆ ಗೊತ್ತಿರತ್ತೆ, ಸೊ ಬೆಳ್ಳಿ ಶುಭ ಸಂಕೇತ, ಆಮೇಲೆ ಬೆಳ್ಳಿಲಿ ಮಕ್ಳಿಗೆ ಊಟ ಮಾಡಿಸಿದ್ರು ಕೂಡ ಒಳ್ಳೇದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಿಮಗೆ ಅಫೋರ್ಡ್ ಮಾಡೋ ಕೆಪಾಸಿಟಿ ಇದ್ರೆ ಸಿಲ್ವರ್ ಬೌಲ್ ಮತ್ತೆ ಸ್ಪೂನ್ ನ ತಗೊಂಡೋಗಿ, ಇಲ್ಲಪ್ಪ ನಮ್ಗೆ ಅಷ್ಟು ಕೂಡ ಅಫೋರ್ಡ್ ಮಾಡಕ್ ಆಗಲ್ಲ ಇಲ್ಲ ಅಂತಂದ್ರೆ ನೀವು ಆರಾಮಾಗಿ ಸ್ಟೀಲ್ ಬೌಲ್ ಸ್ಟೀಲ್ ಸ್ಪೂನ್ ಕೂಡ ತಗೊಂಡ್ ಹೋಗ್ಬೋದು. ಸೊ ಇದಂತಿಲ್ಲ, ಬಟ್ ನಿಮ್ಗೆ ಅಫೋರ್ಡ್ ಮಾಡೋ ಇದ್ರೆ ಸಿಲ್ವರ್ ಬೌಲ್ ಮತ್ತೆ ಸ್ಪೂನ್ ನ ತಗೊಂಡ್ ಹೋಗಿ. ಸೊ ನೆಕ್ಸ್ಟ್ ಬಂದು, ಏನೆಲ್ಲ ಪ್ರೊಸೀಜರ್ಸ್ ಅಥವಾ ಏನಿದೆ ಪೂಜೆ ಅಂತಂದ್ರೆ, ಸೊ ದೇವಸ್ಥಾನದ ಒಳಗಡೆ ನೀವು ಹೋದ ತಕ್ಷಣ ಯಾವುದೇ ರೀತಿಯ ಫೋಟೋ ಆಗಿರ್ಬೋದು ವಿಡಿಯೋ ಆಗಿರ್ಬೋದು ಅಲ್ಲಿ ಅಲೋ ಮಾಡಲ್ಲ ದೇವಸ್ಥಾನದ ಒಳಗಡೆ. ಸೊ ಅಲ್ಲಿ ಲಾಸ್ಟ್ ಎಂಟ್ರಿ ಆಗ್ತಿದ್ದಂಗೆನೆ ಅಲ್ಲಿ ಸ್ಟಾಪ್ ಮಾಡ್ಬಿಡ್ತಾರೆ, ಅಲ್ಲಿ ಎಲ್ಲ ಇವ್ರು ಇರ್ತಾರೆ ಗಾರ್ಡ್ಸ್ ಗಳೆಲ್ಲ ಬೈತಾರೆ, ಬಟ್ ಅಲ್ಲಿಂದ ಏನು ಕ್ಯಾಮ್ರಾ ಅಲೋ ಇಲ್ಲ. ಬಟ್ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ನ ನಾನು ಅಲ್ಲಿ ಏನ್ ಅನ್ನಪ್ರಾಶನ ಮಾಡ್ತಿದ್ರಲ್ಲ, ಸೊ ಅಲ್ಲಿ ಮೆಮೋರೀಸ್ಗೆ ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಕೆಲವೊಂದು ಶೂಟ್ ಮಾಡ್ಕೊಂಡಿದ್ದೆ. ನೀವು ಅವರ ಪರ್ಮಿಷನ್ ಕೇಳಿ ಬೇಕಿದ್ರೆ ನೀವು ಫೋಟೋಸ್
ಅಥವಾ ವಿಡಿಯೋಸ್ ಏನಾದ್ರು ತಗೊಳಂಗಿದ್ರೆ ತಗೊಳ್ಳಿ, ಅವ್ರ ಪರ್ಮಿಷನ್ ತಗೊಂಡ್ ತಗೊಳ್ಳಿ, ಇಲ್ಲ ಅಂದ್ರೆ ಅಲ್ಲಿ ಗಾರ್ಡ್ಸ್ ಗಳೆಲ್ಲ ಇರ್ತಾರೆ, ಬಂದು ಬೈತಾರೆ. ಸೊ ದೇವಸ್ಥಾನದ ಒಳಗಡೆನೆ ಎಂಟ್ರಿ ಆಗ್ತಿದ್ದಂಗೆ ದೇವಿದು ದೇವಸ್ಥಾನ ಇರುತ್ತಲ್ಲ, ಸೊ ಅದು ಸುತ್ತ ಇರುವಂತಹ ಜಾಗದಲ್ಲಿ ಅಲ್ಲಿನಂತಹ ಪೂಜಾರಿ ಭಟ್ರುಗಳು ಬಂದ್ಬಿಟ್ಟು ಅದೇನ್ ಪ್ರೊಸೀಜರ್ ಇದೆಯೋ ನಡೆಸ್ಕೊಡ್ತಾರೆ. ಸೊ ಅವರೇ ಪ್ರಸಾದ ತಗೊಂಡ್ ಬರ್ತಾರೆ, ಬೌಲ್ ಇಸ್ಕೊಂಡೋಗಿ ಅದಾದ್ಮೇಲೆ ಗಣೇಶ ಮತ್ತೆ ಅನ್ನಪೂರ್ಣ ದೇವಿ ಇಬ್ರು ದೇವರದು ಮನ್ಸಲ್ಲಿ ನೆನ್ಸ್ಕೊಂಡು ಅವ್ರ ಹೆಸರಲ್ಲಿ ಸಂಕಲ್ಪ ಮಾಡಿ ದೇವಿದು ಕುಂಕುಮನ ಮಗುಗೆ ಹಚ್ಬಿಟ್ಟು ಫಸ್ಟ್ ಸೋದ್ರ ಮಾವನಿಂದ ಕೆಲವೊಂದು ಪೂಜೆನೆಲ್ಲ ಮಾಡಿ ಅದು ಶ್ಲೋಕ ಅದೆಲ್ಲ ಹೇಳ್ಬಿಟ್ಟು ಸೊ ಫಸ್ಟ್ ಸೋದ್ರ ಮಾವನಿಂದ ತಿನ್ಸ್ತಾರೆ, ಆಮೇಲೆ ಅಮ್ಮ, ಆಮೇಲೆ ಅಪ್ಪ. ಸೊ ಇಷ್ಟು ಜನ ತಿನ್ಸ್ಬಿಟ್ಟು ಆಮೇಲೆ ರಿಲೇಟಿವ್ಸ್ ಯಾರ್ಯಾರು ಬಂದಿರ್ತಾರೋ ಎಲ್ಲಾರನ್ನು ಎಲ್ಲರ ಕೈಲೂ ಕೂಡ ತಿನ್ಸ್ಬೋದು. ಸೊ ಫಸ್ಟ್ ಟೈಮ್ ನಾವು ಮಕ್ಳು ತಿನ್ಸೋದ್ರಿಂದ ಎಲ್ಲ ಒಟ್ಟಿಗೆ ಜಾಸ್ತಿ ತಿನ್ಸಂಗಿಲ್ಲ, ಬಟ್ ಮೂರ್ಸಲ ತಿನ್ಸೇಂತಾರೆ. ಸ್ವಲ್ಪ ತಿನ್ಸಿದ್ರೆ ಸಾಕು. ಅದು ಮಕ್ಳಿಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಅವರಂತೂ ಚಪ್ಪರಿಸ್ಕೊಂಡು ತಿಂತಾರೆ, ಸ್ವೀಟ್ ಇರುತ್ತೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ರವೆ ಖೀರ್ ಮಾಡಿ ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಲೈಟ್ ಆಗಿರತ್ತೆ ದೇವಿ ಪ್ರಸಾದ ಆಗಿರೋದ್ರಿಂದ. ಫಸ್ಟ್ ಟೈಮ್ ಸ್ವೀಟ್ ಬೇರೆ ಇಂಟ್ರೊಡ್ಯೂಸ್ ಮಾಡ್ತಿರ್ತೀವಲ್ಲ, ಸೊ ಬೇರೆ ಡಿಫ್ರೆಂಟ್ ಟೇಸ್ಟ್ ಇರೋದ್ರಿಂದ ಮಕ್ಳು ಕೂಡ ತಿಂತಾರೆ ಇಷ್ಟಪಟ್ಬಿಟ್ಟು. ಸೊ ಅವ್ರಿಗೆ ಸ್ವಲ್ಪ ತಿನ್ಸ್ಬಿಟ್ಟು ಮಿಕ್ಕಿದೆಲ್ಲ ನೀವು ಯಾರ್ಯಾರು ಹೋಗಿರ್ತಾರೋ ಎಲ್ಲಾನು ಕೂಡ ಆರಾಮಾಗಿ ಶೇರ್ ಮಾಡ್ಕೊಂಡು ಸೊ ತಿನ್ಬಹುದು. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೋಬೇಕಾ ಮಗುನ ಇಟ್ಕೊಂಡು, ಬಿಕಾಸ್ ಕೆಲವೊಂದು ಪೂಜೆಗಳಿದ್ರೆ ಏನಾದ್ರು ಅಥವಾ ವೀಕೆಂಡ್ಸ್ ಗಳಿದ್ರೆ, ಸೊ ಯಾವ್ದಾದ್ರು ಈ ಸಮ್ಮರ್ ವೆಕೇಶನ್ ದಸರಾ ವೆಕೇಶನ್ ಆದ್ರೆ ತುಂಬಾ ದೊಡ್ಡ ಕ್ಯೂ ಇರುತ್ತೆ. ಸೊ ಅಷ್ಟು ಕ್ಯೂ ಅಲ್ಲಿ ನಿಂತ್ಕೋಬೇಕಾ ಅಂತ ಕೆಲವ್ರಿಗೆ ಕ್ವಶನ್ಸ್ ಇರತ್ತೆ. ಸೊ ಇಲ್ಲ, ನಾವು ನಿಂತಿದ್ವಿ, ಬಿಕಾಸ್ ನಾವು ಬೇಕಾದ ಪರ್ಮಿಷನ್ ಕೇಳ್ಬಿಟ್ಟು ಹೋಗ್ಬೋದಿತ್ತು, ಬಟ್ ನಾವು ಯಾವ್ದೇ ರೀತಿ ಕೇಳಿಲ್ಲ. ಮೂರ್ ಜನ ಇದ್ವಿ, ಸ್ಟಾರ್ಟಿಂಗ್ ನಮ್ಮ ಮಗಳು ಹತ್ಲು, ಆಮೇಲೆ ಏನೋ ಅವಳು ಮಲ್ಕೊಂಡ್ಬಿಟ್ಲು. ಸೊ ಹಾಗೆ ಏನು ನಾವೇನಷ್ಟು ಫಾಸ್ಟ್ ಆಗಿ ಬೇರೆ ಮೂವ್ ಆಗ್ತಾ ಇತ್ತು ಕ್ಯೂ ಅಂತ ಹೇಳ್ಬಿಟ್ಟು ನಾವೇನ್ ಹೋಗಿ ಎಕ್ಸ್ಟ್ರಾ ಸ್ಪೆಷಲ್ ಪರ್ಮಿಷನ್ ಏನ್ ತಗೊಳ್ಳಿಲ್ಲ. ಬಟ್ ನೀವು ಆರಾಮಾಗಿ ಹೋಗಿ ಅಲ್ಲಿ ಹೆಲ್ಪ್ ಕೌಂಟರ್ ಇರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಹಿಂಗೆ ಬೇಬಿ ಇದೆ, ಮಗು ಇದೆ, ಹಿಂಗೆ ಸೇವೆ ಮಾಡಿಸ್ಬೇಕು, ಸೊ ಇಷ್ಟುದ್ದ ಕ್ಯೂ ಇದೆ ಅಂತ ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಆರಾಮಾಗಿ ನಿಮ್ಮನ್ನ ಒಳಗಡೆ ಬಿಡ್ತಾರೆ. ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ ತುಂಬಾ ದೇವಸ್ಥಾನ, ದೊಡ್ಡ ದೊಡ್ಡ ದೇವಸ್ಥಾನ, ಧರ್ಮಸ್ಥಳ ಆಗಿರ್ಬೋದು, ತಿರುಪ್ತಿ ಆಗಿರ್ಬೋದು. ಸೊ 1 ಇಯರ್ ಒಳಗಡೆ ಇರೋ ಮಕ್ಳಿಗೆ ಎಲ್ಲ ನೀವು ಆಲ್ಮೋಸ್ಟ್ ಡೈರೆಕ್ಟ್ ದರ್ಶನನೇ ಬಿಡ್ತಾ ಇದಾರೆ, ಯಾವುದೇ ರೀತಿಯ ಕ್ಯೂ ಅಲ್ಲಿ ನಿಂತ್ಕೊಳ್ಳಂಗಿಲ್ಲ. ಸೊ ನೀವು ಆರಾಮಾಗಿ, ಸೊ ಸ್ವಲ್ಪ ಇದ್ರೆ ಏನ್ ಕೇಳಕ್ ಹೋಗ್ಬೇಡಿ, ಹೋಗು ಫಾಸ್ಟ್ ಮೂವಿಂಗ್ ಅಲ್ಲಿ ಇದ್ರೆ ಓಕೆ, ಬಟ್ ತುಂಬಾ ದೊಡ್ಡ ಕ್ಯೂ ಇದೆ, ಮಗು ಅಳ್ತಾ ಇದೆ, ನೀವು ಫೀಡ್ ಮಾಡ್ಬೇಕು, ಸ್ವಲ್ಪ ಸ್ಪೇಸ್ ಬೇಕು ನಿಮ್ಗೆ ಅಂತೆಲ್ಲ ಇದ್ರೆ ಆರಾಮಾಗಿ ನೀವು ಹೆಲ್ಪ್ ಕೌಂಟರ್ ಹತ್ರ ಹೋಗ್ಬಿಟ್ಟು ಕೇಳ್ಕೊಂಡು ನೀವು ಒಳಗಡೆ ಡೈರೆಕ್ಟ್ ಆಗಿ ಹೋಗಿ ನೀವು ಅದೇನ್ ಸೇವೆ ಇದೆಯೋ ಮಾಡಿಸ್ಬೋದು. ಸೊ ಅಲ್ಲಿ ಅನ್ನಪ್ರಾಶನ ಅಂತಲ್ಲ, ಸೊ ಅಕ್ಷರಾಭ್ಯಾಸ ಆಗಿರ್ಬೋದು, ಸೊ ಅನ್ನದಾನ ಆಗಿರ್ಬೋದು, ತುಂಬಾ ಸೇವೆಗಳಿದೆ. ನಾನು ಸೈಡ್ ಅಲ್ಲಿ ಒಂದು ಫೋಟೋ ಕೂಡ ಹಾಕ್ತೀನಿ. ಸೊ ನಿಮ್ಗೆ ಏನಾದ್ರು ಒಂದ್ ಅಂದಾಜ್ ಅಮೌಂಟ್ ಎಷ್ಟು ಏನು ಎತ್ತ ಅಂತ ಬೇಕು ಅನ್ನಂಗಿದ್ರೆ, ಸೊ ನಾನು ಒಂದ್ ಕ್ಲಿಪ್ಪಿಂಗ್ ಹಾಕ್ತೀನಿ, ನಿಮ್ಗೆ ಅದ್ರಲ್ಲಿ ಒಂದ್ ಅಂದಾಜ್ ಅಮೌಂಟ್ ಸಿಗುತ್ತೆ. ಆಮೇಲೆ ಯಾವ್ಯಾವತ್ತು ಈ ಅನ್ನಪ್ರಾಶನ ಮಾಡ್ತಾರೆ ಅಂದ್ರೆ ಎಲ್ಲಾ ದಿನಗಳು ಕೂಡ ಅನ್ನಪ್ರಾಶನ ಮಾಡ್ತಾರೆ. ಸೊ ವೀಕೆಂಡ್ ಆಗಿರ್ಬೋದು, ವೀಕ್ ಡೇಸ್ ಆಗಿರ್ಬೋದು, ಎಲ್ಲಾ ದಿನನೂ ಮಾಡ್ತಾರೆ. ನಾನು ಏನೇ ನನ್ಗೆ ಇನ್ಫಾರ್ಮೇಶನ್ ಇದ್ರು ಒಂದ್ಸಲ ನಾನು ಟೆಂಪಲ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡೇ ಹೋಗಿದ್ದು, ಬಿಕಾಸ್ ನಾವು ಇಷ್ಟು ದೂರದಿಂದ ಜರ್ನಿ ಮಾಡ್ತಿರ್ತೀವಿ, ಕೆಲವು ಸಲ ಏನೋ ಒಂದು ಸ್ಪೆಷಲ್ ಪೂಜೆ ನಡೆದಿರ್ಬೋದು, ಏನೋ ಹಾಕ್ತಿರ್ಬೋದು, ಸೊ ಮಾಡ್ತಾರೋ ಇಲ್ಲೋ ಅಂತ ನಮಗೂ ಕೂಡ ತುಂಬಾ ಡೌಟ್ಸ್ಗಳಿರುತ್ತೆ. ಬಟ್ ಕೆಳಗಡೆ ನಾನು ಮೇನ್ ಟೆಂಪಲ್ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ನಂಬರ್ ಕೊಟ್ಟಿರ್ತೀನಿ. ಸೊ ನಿಮ್ಗೆ ಇಷ್ಟೆಲ್ಲಾ ತಗೊಂಡು ಇನ್ನೂ ಸ್ವಲ್ಪ ಡೌಟ್ ಇದೆ ಅಂತಂದ್ರೆ ಆ ನಂಬರ್ಗೆ ಕಾಲ್ ಮಾಡ್ಕೊಂಡು, ಸೊ ನೀವು ಆರಾಮಾಗಿ ಅವ್ರ ಹತ್ರ ಕೇಳ್ಕೊಂಡು ನೀವು ಆಮೇಲೆ ಟ್ರಾವೆಲ್ ಮಾಡ್ಕೋಬಹುದು. ಸೊ ಹೊರನಾಡ್ ಅಂತಲ್ಲ ತುಂಬಾ ದೇವಸ್ಥಾನಗಳಲ್ಲಿ ಈ ಸೇವೆನ ಮಾಡ್ತಾರೆ. ಸೊ ಅಲ್ಲಿ ಮಾಡಿಸೋದ್ರಿಂದ ನನ್ಗೆ ಏನೋ ಒಂಥರ ಸಮಾಧಾನ ಆಯ್ತು. ನೀವು ಯಾರಾದ್ರೂ ಅನ್ಕೊಂಡಿದ್ರೆ ಹೋಗಿ ಮಾಡಿಸಿ, ಸೊ ಅಷ್ಟು ದೂರ ಹೋಗಿ ಮಾಡ್ಸಕ್ಕಾಗಲ್ಲ ಅನ್ನೋರು ಕೆಲವರು ಇಲ್ಲೇ ಎಲ್ಲಾದ್ರೂ ದೇವಸ್ಥಾನದಲ್ಲಿ ಹೋಗಿ ಮಾಡಿಸ್ಬೋದು. ಸೊ ನಿಮ್ ಭಕ್ತಿ ನಿಮ್ ಪ್ರೀತಿಗೆ ಬಿಟ್ಟಿದ್ದು ಅದು. ಹೋಪ್ ನಿಮ್ಗೆ ಈ ವಿಡಿಯೋದಿಂದ ಎಲ್ಲಾ ಡೌಟ್ಸ್ಗೂ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ಇನ್ನು ಏನಾದ್ರೂ ಡೌಟ್ಸ್ ಇದ್ರೆ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ಸೊ ಅದಾದ್ಮೇಲೆ ನಮ್ಮ ಮಗಳದು ಅನ್ನಪ್ರಾಶನ ಹೊರನಾಡ್ ಅನ್ನಪೂರ್ಣೇಶ್ವರಲ್ಲಿ ಹೇಗ್ ಮಾಡ್ಸಿದ್ವಿ ಏನು ಎತ್ತ ಅಂತ ನಾನು ಅದ್ರದ್ದು ಕೂಡ ಒಂದ್ ವ್ಲಾಗ್ ಮಾಡಿ ಹಾಕಿದೀನಿ. ಸೊ ಯಾರೆಲ್ಲ ನೋಡಿಲ್ಲ ಅಂದ್ರೆ ನಾನು ಆ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಆ ವ್ಲಾಗ್ನು ಹೋಗಿ ಚೆಕ್ ಮಾಡಿ. ಸೊ ದಟ್ಸ್ ಇಟ್. ನಿಮ್ಗೆ ಈ ವಿಡಿಯೋ ಇಂದ ಸ್ವಲ್ಪನಾದ್ರೂ ಯೂಸ್ ಆಗಿದೆ, ಕೆಲವೊಂದು ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಈ ವಿಡಿಯೋನ ಶೇರ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.